ಬದುಕೆ ನೀ ಮೌನವಾಗಿಯೇ ಉಳಿದುಬಿಟ್ಟೆ, ಎಂತೆಂತಹ ಪ್ರಶ್ನೆಗಳನ್ನಿಟ್ಟೆ, ಎಂತೆಂತಹ ಪೋಷಾಕು ತೊಟ್ಟೆ, ಎಂತೆಂತಹ ಪೋಷಾಕು ತೊಟ್ಟೆ. ಉದ್ದಗಲಕ್ಕೂ ಮಿತಿಗಳನ್ನೇ ಇಟ್ಟು ಮಿತಿ ಮೀರಲು ಒಮ್ಮೊಮ್ಮೆ ಅನುಭವಿಸು ಎಂದು ಮೌನವಾಗಿಬಿಟ್ಟೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದುಬಿಟ್ಟೆ, ಓ ಬದುಕೆ ನೀ ಮೌನವಾಗಿಯೇ ಉಳಿದುಬಿಟ್ಟೆ. ಏನೇನೆಲ್ಲ ಗಳಿಸಿಕೊಟ್ಟೆ, ಏನೇನೆಲ್ಲ ಕಳೆದು ಬಿಟ್ಟೆ, ಏನೇನೆಲ್ಲ ಕಲಿಸಿ ಏನೇನೆಲ್ಲ ಮರೆಸಿ ಸುಖ ದುಃಖ ನಿನ್ನದು ಎಂದು ಮೌನವಾಗಿಬಿಟ್ಟೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದುಬಿಟ್ಟೆ. ಜರ್ನಿ ಅಂತ ಬಂದರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಿಲ್ಲ. ಮೊದಲನೇ ಸರಿ ನಾನು ಆ್ಯಕ್ಟ್ ಮಾಡಿದ್ದು, ನನ್ನ 1ನೇ ಕ್ಲಾಸಲ್ಲಿ ನನಗೆ ಡ್ಯಾನ್ಸ್ ಕರ್ಕೊಂಡೋಗಿ ಸೇರಿಸಿದ್ರು. ನಾನು ಕದ್ದು ಓಡ್ ಬಂದ್ಬಿಟ್ಟಿದ್ದೆ, ಮಾಡ್ತಿರ್ಲಿಲ್ಲ, ತಪ್ಪಿಸ್ಕೊತಾ ಇದ್ದೆ. ಆಮೇಲೆ ಕರ್ಕೊಂಡೋಗಿ ನಾಟಕಕ್ಕೆ ಸೇರಿಸಿದ್ರು, ಅಲ್ಲಿಂದ ಕಚ್ಕೊಂಡೆ. ಅಂದರೆ ಆ 1ನೇ ಕ್ಲಾಸಲ್ಲಿ ನಾಟಕ ಮಾಡಿದಾಗ ಬಿದ್ದಂಥ ಚಪ್ಪಾಳೆ ಇದೆಯಲ್ಲ, ಅದು ಪದೇ 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 ಮೋಸ್ಟ್ಲಿ ನನಗೆ ಗೊತ್ತಿಲ್ಲದೇ ನಾನು ಬಯಸ್ತಾ ಇದ್ದೆ ಅದನ್ನು. ಪ್ರತಿ ನನ್ನ ಸ್ಕೂಲ್ ಫಂಕ್ಷನಲ್ಲೂ ನನ್ನ ನಾಟಕಗಳನ್ನ ಮಾಡ್ತಾ ಬಂದೆ. ಸೊ ಹಾಗೆ ಶುರುವಾಗಿದ್ದು ನನ್ನ ಆ್ಯಕ್ಟಿಂಗ್ ಜರ್ನಿ. ನನ್ನ ಬಾಲ್ಯದಿಂದ ಹಿಡಿದು ನನ್ನ ಇಂಜಿನಿಯರಿಂಗ್ ಮುಗಿಸಿ ನಾನು ಸಿನಿಮಾಗೆ ಬರೋವರೆಗೂ ಐ ಹ್ಯಾವ್ ನೆವರ್ ಫೇಲ್ಡ್. ನಾನು ಯಾವತ್ತೂ ಫೇಲ್ ಆಗಿಲ್ಲ, ಎಲ್ಲದರಲ್ಲೂ ಗೆದ್ದುಕೊಂಡೇ ಬಂದಿದ್ದೆ. ಅದಾದಮೇಲೆ ಬಂದೆ ಇನ್ಫೋಸಿಸಿಗೆ ಸೇರಿಕೊಂಡೆ, ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಟ್ರೈನಿಂಗಲ್ಲಿ ಇದೆಲ್ಲ. ಇನ್ಫೋಸಿಸ್ ಕೆಲಸ ಶುರುವಾಗಿದೆ, ಇದೆಲ್ಲ ಮಾಡಿದ್ದೀನಿ, ಮನೆಯವರು ಎಲ್ಲ ಖುಷಿಯಾಗಿದ್ದಾರೆ. ಬಟ್ ನನ್ನಲ್ಲೊಂದು ದಾಟ ಶುರುವಾಯಿತು, ಇಲ್ಲ ನಾನು ಆ್ಯಕ್ಟ್ರು, ನಾನು ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು. ಕರೆಕ್ಟಾಗಿ 1 ವರ್ಷದ ಅಗ್ರಿಮೆಂಟ್ ಇತ್ತು ಇನ್ಫೋಸಿಸ್ಗೆ. ನಾನು ಯಾವತ್ತು ಜಾಯ್ನ್ ಆದೆ, ಮೋಸ್ಟ್ಲಿ ಜುಲೈ 7th ಆರ್ 9th ಅನ್ಕೊಳ್ತೀನಿ, ಅದೇ ದಿನ ಇನ್ಫೋಸಿಸ್ನ ರಿಸೈನ್ ಮಾಡಿ ಐ ಕೇಮ್ ಔಟ್. ಆ್ಯಂಡ್ ರಿಸೈನ್ ಮಾಡಿ 1 ವಾರ ಆದಮೇಲೆ ಮನೆಯವ್ರಿಗೆ ಹೇಳಿದ್ದು ನಾನು ಕೆಲಸ ಬಿಟ್ಟಿದ್ದೀನಿ. ಅಲ್ಲಿಂದ ಇನ್ನೊಂದು ಜರ್ನಿ ಶುರುವಾಯಿತು, ಅಂದರೆ ಮತ್ತೆ ವಾಪಸ್ ನಾಟಕಗಳು ಶುರು ಮಾಡಿದ್ವಿ. ಅಲ್ಲಿಂದ ಗುರುಪ್ರಸಾದ್ ಅವರ ಪರಿಚಯ ಆಯಿತು, ಆ್ಯನಿಮೇಷನ್ ಸಿನಿಮಾಗೆ ಅವ್ರ ಜೊತೆ ವರ್ಕ್ ಮಾಡಿದೆ. ತುಂಬ ಒಳ್ಳೆ ನಿರ್ದೇಶಕರು, ತುಂಬ ತುಂಬ ಕಲಿತೆ, ಸಚ್ ಎ ಟ್ಯಾಲೆಂಟ್, ತುಂಬ ಒಳ್ಳೆ ರೈಟ್ರು. ಅವ್ರ ಜೊತೆ ಅಲ್ಲಿಂದ ಒಂದು ಇನ್ನೊಂದು ಜರ್ನಿ ಶುರುವಾಯಿತು. ಆ 3 ವರ್ಷದ ಜರ್ನಿ ತುಂಬ ಚೆನ್ನಾಗಿತ್ತು. ಗಡ್ಡ ಕುದ್ಲು ಬಿಡ ಕೇಳೋರು, ಐ ಸ್ಟಿಲ್ ರಿಮೆಂಬರ್ ಕೆಲವೊಂದು, ಅಂದರೆ ಅವತ್ತಿನ ದಿನಕ್ಕೆ ಕೆಲವೊಂದು ಫ್ರಸ್ಟ್ರೇಷನ್ ಅನಿಸುತ್ತೆ, ಬಟ್ ಕೆಲವೊಂದು ಇನ್ಸಿಡೆಂಟ್ಸ್ ನೆನೆಸ್ಕೊಂಡು ಇವತ್ತು ನಗ್ತೀನಿ. ಆ ಗಡ್ಡ ಕುದ್ಲು ಎಲ್ಲ ಬಿಟ್ಟಾಗ ಎಷ್ಟು ಚೆನ್ನಾಗಿರೋದು ಅಂದರೆ, ಊರಿಗೆ ಹೋಗೋಕ್ಕೆ ಅಂಥೇಳಿ ಮೆಜೆಸ್ಟಿಕ್ಕಿಗೆ ಬಸ್ಸಿಗೆ ಹೋಗಕ್ಕೆ ಬರಬೇಕಲ್ಲ, ನಾನು ಹಿಂಗೆ ಆ ಮೆಜೆಸ್ಟಿಕ್ಕಲ್ಲಿ ಹಿಂಗೆ ಬಂದರೆ ಸಾಕು, ಧರ್ಮಸ್ಥಳ 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 ಅಂತೇಳಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಡೋರು. ಯಾಕೆಂದರೆ ಆ ಗಡ್ಡ ಕುದ್ಲೆಲ್ಲ ನೋಡಿ, ಓಕೆ ಇವ್ನು ಮುಡಿ ಕೊಡೋಕೆ ಬಿಟ್ಟಿದ್ದಾನೆ ಅಂತ. ಟ್ರೈನಲ್ಲಿ ಹೋಗಬೇಕಾದ್ರೆ ಒಂದು ಅಜ್ಜಿ ಒಂದು ಮಗುಗೆ ಬಿಸ್ಕೆಟ್ ತಿನ್ನಿಸ್ತಾ, ತಿಂತಲ್ಲ ಅವ್ನು ನೋಡು, ಅವ್ನಿಗೆ ಇಟ್ಕೊಟ್ಬಿಡ್ತೀನಿ, ಅವ್ನಿಗೆ ಇಟ್ಕೊಟ್ಬಿಡ್ತೀನಿ ಅಂತ. ಐ ವಾಸ್ ರಿಯಲಿ ಎಂಜಾಯಿಂಗ್ ದಟ್ ಫೇಸ್. ಬಟ್ ಅದೊಂದು 3 ವರ್ಷ ಆಗ್ತಾ ಬಂತು. ಆಮೇಲೆ ಶೂಟಿಂಗ್ ಇನ್ನೇನು ಮುಗಿತಾ ಬಂತು, ಒಂದು ಸಾಂಗ್ ಮಾತ್ರ ಬಾಕಿ ಇತ್ತು. ಆ್ಯಂಡ್ ಗುರುಪ್ರಸಾದ್ ಅವರು ತುಂಬ ಬ್ಯುಸಿ ಆದರು, ಒಂದು 3 ವರ್ಷ ಇದು ಡೈರೆಕ್ಟ್ ಸ್ಪೆಷಲ್ ರಿಲೀಸಿಗೆ ಕಾಯ್ತಾ ಇದ್ದೆ, ಇದ್ರ ಮಧ್ಯೆ ಏನೂ ಆಗ್ತಿರ್ಲಿಲ್ಲ. ಆಗ ಒಂದು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಒದ್ದಾಡಬೇಕಾದ್ರೆ ನನಗೆ ಅನಿಸಿದ್ದನ್ನು ಒಂದಿಷ್ಟು ಬದುಕಿನ ಬಗ್ಗೆ ಪದಗಳಲ್ಲಿ ಹಾಕ್ಕೊಂಡಿದ್ದೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದುಬಿಟ್ಟೆ ಅಂತ, ಎಂತೆಂತಹ ಪ್ರಶ್ನೆಗಳನ್ನಿಟ್ಟೆ, ಎಂತೆಂತಹ ಪೋಷಾಕು ತೊಟ್ಟೆ, ಉದ್ದಗಲಕ್ಕೂ ಮಿತಿಗಳನ್ನೇ ಇಟ್ಟು ಮಿತಿ ಮೀರಲು ಒಮ್ಮೊಮ್ಮೆ ಅನುಭವಿಸು ಎಂದು ಮೌನವಾಗಿಬಿಟ್ಟೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದುಬಿಟ್ಟೆ, ಏನೇನೆಲ್ಲ ಗಳಿಸಿಕೊಟ್ಟೆ, ಏನೇನೆಲ್ಲ ಕಳೆದು ಬಿಟ್ಟೆ, ಏನೇನೆಲ್ಲ ಕಲಿಸಿ ಏನೇನೆಲ್ಲ ಮರೆಸಿ ಸುಖ ದುಃಖ ನಿನ್ನದು ಎಂದು ಮೌನವಾಗಿಬಿಟ್ಟೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದುಬಿಟ್ಟೆ, ಎಷ್ಟೋ ದಾರಿಗಳ ತೋರಿಸಿಕೊಟ್ಟೆ, ಒಂದೇ ದಾರಿಯಲ್ಲಿ ನಡೆಸಿಬಿಟ್ಟೆ, ಅಲ್ಲೂ ಹಲವು ತಿರುವುಗಳನ್ನಿಟ್ಟು ಆಯ್ಕೆ ನಿನ್ನದೇ ಎಂದು ಬಿಟ್ಟೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದುಬಿಟ್ಟೆ ಅಂತ. ಗ್ರೇಟ್ ಫ್ಯಾನ್ ಫೈಮ್ ಮನೆಗೆ ಹೋಗಿದ್ದೆ ನಾನು. ಅಲ್ಲಿ ಹೋಗಿ ಕೂತಾಗ ಅವ್ರಿಗೆ ಹೇಳಿದೆ, ಹಿಂಗೇನೋ ಹಿಂಗೆ ಗಡ್ಡ ಕುದ್ಲು ಬಿಟ್ಕೊಂಡು ಏನು ಮಾಡ್ತಿದ್ಯಾ, ನೀನು ಏನು ಓದಿದ್ಯಾ, ಹಿಂಗೆ ಇಂಜಿನಿಯರಿಂಗ್ ಮಾಡಿದ್ದೀನಿ, ಹಿಂಗೆ ಕೆಲಸ ಮಾಡ್ತಾ ಇದ್ದೆ, ಇವಾಗ ಸಿನಿಮಾ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಹಂಗೆ ಬರೋಗಿದ್ರೆ ಇಂಜಿನಿಯರಿಂಗ್ ಯಾಕೋ ಮಾಡೋಕ್ಕೋದೆ, ನಾವೆಲ್ಲ ನಾವು ಓದ್ಲಿಲ್ವಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಇಂಜಿನಿಯರಿಂಗ್ ಎಲ್ಲ ಮಾಡಿ ಇಲ್ಲಿ ಬಂದು ನಾವೇ ಸಿನಿಮಾ ಮಾಡಿ ಗೆಲ್ಲೋ ಯೋಗ್ಯತೆ ಇತ್ತು, ಹಂಗಾಗಿ ಬಂದ್ವಿ, ನೀವೆಲ್ಲ ಯಾಕೆ ಬರ್ತೀರಾ. ಹೌದು, ನಾವೇ ಸಿನಿಮಾ ಮಾಡಿ ಗೆಲ್ಲೋ ಯೋಗ್ಯತೆ ಇದ್ದರೆ ಮಾತ್ರ ಬರಬೇಕು, ಇಲ್ಲ ಬರಬಾರ್ದು ಅಂತ ಹಂಗೆ ನಂಬ್ಕೊಂಡೇ ತಾನೇ ಬಂದಿದ್ದು ನಾವು ಇಂಡಸ್ಟ್ರಿಗೆ ಅಂತ. ದೇರ್ ಐ ಸ್ಟಾರ್ಟೆಡ್ ರೈಟಿಂಗ್ ಜಯನಗರ 4th. ಬಟ್ ಒಬ್ಬ ಒಳ್ಳೆ ನಿರ್ದೇಶಕ ಯಾರು ಅಂದರೆ, ಯಾರು ಒಳ್ಳೆ ಕಥೆನ ಗುರುತಿಸ್ತಾನೋ ಅವನು ಅದ್ಭುತವಾದ ನಿರ್ದೇಶಕ. ನಮ್ಮ ಸತ್ಯಪ್ರಕಾಶ್, ರಾಮರಾಮರೇ ಮಾಡಿ ಸತ್ಯಪ್ರಕಾಶ್ ಆ ಕಥೆನ ಗುರುತಿಸಿ ಅವತ್ತಿಗೆ ಅದನ್ನು ತುಂಬ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ರು. ಐ ಸ್ಟಿಲ್ ರಿಮೆಂಬರ್, ಫಸ್ಟ್ ಟೈಮ್ ನನ್ನ ಹತ್ರ ಯಾರೊಬ್ಬರು ಫೋಟೋ ತೊಗೊಂಡಿದ್ದು. ರಾಟೆ ಶೂಟಿಂಗಿಗೆ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ, ಮ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ದುಬೈಯಿಂದ ಬಂದಿರೋ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ರು. ಜಯನಗರ 4th ತುಂಬ ಚೆನ್ನಾಗಿ ಮಾಡಿದ್ಯಪ್ಪ, ನಾವು ತುಂಬ ಮಿಸ್ ಮಾಡ್ಕೊತೀವಿ ಅದನ್ನು ಅಂತ. ಅಷ್ಟರ ಮಟ್ಟಿಗೆ ಜಯನಗರ 4th ತುಂಬ ಚೆನ್ನಾಗಿ ರೀಚ್ ಆಗಿತ್ತು, ಎಲ್ಲ ತುಂಬ ಅಪ್ರಿಸಿಯೇಷನ್ ಸಿಕ್ತು. ಈ ಎಲ್ಲದ್ರ ಮಧ್ಯೆ ಆಲ್ಕೆಮಿಸ್ಟ್ ಅಂತ ಹೇಳಿ ಒಂದು ಬುಕ್ ಓದೆ ಪೌಲ್ ಕೊಯೆಲೊದು. ಅದರಲ್ಲಿ ಹೇಳ್ತೆ ನಾನು,
ನೀವು ಏನೇನಾದರೂ ಇಷ್ಟಪಟ್ಟು ಅದ್ರಗಡೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಇಡೀ ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ. ಆ ಆಲ್ಕೆಮಿಸ್ಟ್ ಹೋದ್ಮೇಲೆ ಒಂದು ಸಗೆ ನನ್ನ ಇಡೀ ಜರ್ನಿ ಕನೆಕ್ಟ್ ಆಗೋಯ್ತು. ಹೌದು, ನನ್ನ ಬದುಕಲ್ಲಿ ಯಾರ್ಯಾರು ಬಂದರು, ಅದು ಮಹಿಮ್ ರಮೇಶ್ ಅವರು ಇರಲಿ, ಕ್ರಿಶ್ಚಿಯನ್ ಸ್ಟುಕಲ್ ಇರಲಿ, ಅಥವಾ ನಾನು ಪ್ರೀತಿಸಿದ ಹೆಣ್ಮಗು ಆಗಿರಲಿ, ಅಥವಾ ಗುರುಪ್ರಸಾದ್ ಅವರಾಗಿರಲಿ, ಎಲ್ಲದೂ ನಾನು ಹುಡ್ಕೊಂಡು ಅದನ್ನು ಅವರೇ ಬಂದರೂ ಗೊತ್ತಿಲ್ಲ. ಅವರೆಲ್ಲರೂ ತುಂಬ ಚೆನ್ನಾಗಿ ನನ್ನ ಬದುಕಿಗೆ ಕಾಂಟ್ರಿಬ್ಯೂಟ್ ಮಾಡಿ ಒಂದೊಂದೇ ಹೆಜ್ಜೆ ನಮ್ಮ ಮುಂದೆ ಕರ್ಕೊಂಬಂದು ನನಗೆ ಯಾವಾಗಲೂ ಒಂದು ಕಾಡ್ತಿದ್ದು ಇಲ್ಲಿ, ಯಾರೋ ಒಬ್ಬ ಹೊಸಬ ಬಂದಾಗ ಅವನನ್ನು ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ಕಲಾವಿದರಿರಲಿ, ಹೊಸೊಬ್ರು ಯಾರೇ ಇರಲಿ, ಕೆಲಸಗಾರರಿರಲಿ, ನೀವು ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋ ಬೇಸಿಕ್ಸು ತುಂಬ ಚೆನ್ನಾಗಿ ಕಲ್ತ್ಕೋಬೇಕು, ತುಂಬ ಚೆನ್ನಾಗಿ ಕಲ್ತ್ಕೋಬೇಕು. ನಾನು ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಮನೆಯಿಂದ ನಾನು ಹತ್ಕೊಂಡು ಬಂದಿದ್ದೀನಿ, ಏಕೆಂದರೆ ಅಷ್ಟು ಪ್ರೆಷರ್ ಇತ್ತು, ಅಷ್ಟು ಹಿಂಸೆ ಇತ್ತು. ಒಂದು ಸೆಟ್ಟಲ್ಲಿ ಆ ಬೋಳಿ ಮಗನ ಕರೀರೋಂಥ ತುಂಬ ಕೆಟ್ಟದಾಗಿ ಅನ್ಸ್ಕೊಂಡಿರೋದು ಇದೆ, ನನಗೆ ಕೇಳಿಸಿಲ್ಲ ಅಷ್ಟೇ. ಬಟ್ ಹೇಳ್ತಿರೋದು ಆ ಥರದ್ದು ಧೋರಣೆಗಳಿದೆಯಲ್ಲ, ದಟ್ಸ್ ವೆರಿ ರಾಂಗ್. ನೀವು ಯಾವ ಅಂದರೆ ನಿಮ್ಮ ಪ್ರಕಾರ ನಿಮ್ಮ ಪಾಯಿಂಟ್ ಆಫ್ ವ್ಯೂವಲ್ಲಿ ನೀವು ಕರೆಕ್ಟಾಗಿ ಇರ್ಬೋದು, ಬಟ್ ಯು ಕಾನ್ ಟ್ರೀಟ್ ಅಂದರೆ ಯಾರನ್ನೇ ಆಗಲಿ ಅಷ್ಟು ಚೆನ್ನಾಗಿ ನೀವು ಅಂದರೆ ಅಷ್ಟು ಕೆಟ್ಟದಾಗ ನೀವು ಟ್ರೀಟ್ ಮಾಡಬಾರ್ದು ಯಾರು. ಆ ಥರದ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಕೆಲವೊಂದು ಮರೆಯೋಕ್ಕಾಗಲ್ಲ. ಕಲಾವಿದರಿಗಿರೋ ಸಮಸ್ಯೆ ಇಲ್ಲಿ ಅಂದರೆ ಅವನಿಗೆಲ್ಲೋವರೆಗೂ ಅವನೇನು ಕೇಳೋಂಗಿಲ್ಲ, ಅವ್ನು ದುಡ್ಡು ಕೇಳೋಂಗಿಲ್ಲ. ಯಾಕೆ, ಅವ್ನು ಬಟ್ಟೆ ಹಾಕ್ಬಾರ್ದ, ಅವ್ನು ಊಟ ಮಾಡಬಾರ್ದ, ಅವನಿಗೊಂದು ಬದುಕಿಲ್ವ, ಅವನಿಗೆ ತಂದೆ ತಾಯಿ ಇರಲ್ವ, ಎಲ್ಲದು ಇರುತ್ತಲ್ಲ. ಬಟ್ ಕಲಾವಿದ ಗೆಲ್ಲೋವರೆಗೂ ಅವನಿಗೆ ಅಟ್ಲೀಸ್ಟ್ ನಾನು ಹೇಳೋದು ನೀವು ತುಂಬ ಏನು ಕೊಡ್ಬೇಡ್ರಪ್ಪ, ಹೆಚ್ಚು ಒಂದು ಸ್ವಲ್ಪನಾದರೂ ಕೊಡಬೇಕಲ್ಲ. ಹಂಗೆ ಆಗಲಿಲ್ಲ. ಐ ಡಿಂಟ್ ಸೀ ಮನಿ. ನಾನು ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅಷ್ಟನ್ನು ಇಸ್ಕೊಂಡು ಇಸ್ಕೊಂಡು ಸಿನಿಮಾ ಮಾಡ್ಕೊಂಬಂದೆ. ಆ್ಯಂಡ್ ಇನ್ನೊಂದು ದೊಡ್ಡ ತಪ್ಪು ಏನು ಅಂದರೆ, ಇಲ್ಲಿ ಇವತ್ತಿಗೂ ನಡೀತಾ ಇರೋದು, ಯಾರೇ ಒಬ್ಬ ಗೆದ್ದಾಗ ಅವ್ನು ಏನು ಮಾಡಿದ್ರು ಸರಿ ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡ ತಪ್ಪು. ಎವ್ರಿ ಒನ್ ಈಸ್ ಕ್ವಶನೇಬಲ್. ಯಾರಾದರೂ ಗೆದ್ದರೆ ಅವನನ್ನು ಯಾರೂ ಕ್ವಶನ್ ಮಾಡೋಕ್ಕೆ ರೆಡಿ ಇಲ್ಲ. ಆ್ಯಂಡ್ ಅವನನ್ನು ಕ್ವಶನ್ ಮಾಡಿದವ್ರು ಉಲ್ಟಾನೇ ಎಲ್ಲರೂ ನಿಂತ್ಕೊತಾರೆ. ಸೊ ನಾನು ಯಾವತ್ತೂ ಯಾರನ್ನೂ ಕ್ವಶನ್ ಮಾಡೋಕ್ಕಾಗಲೇ ಇಲ್ಲ, ಯಾಕೆಂದರೆ ಪರಿಸ್ಥಿತಿ ಹಂಗಿತ್ತು. ಹಾಗಾಗಿ ಇವತ್ತಿಗೂ ನನ್ನ ಬಾಕ್ಸಿಂಗ್ ಗ್ಲೌಸ್ನ ಹಂಗೆ ಇಟ್ಕೊಂಡಿದ್ದೀನಿ ಬಾಕ್ಸರ್ ಟೈಮಲ್ಲಿ. ಏನಕ್ಕೆ ಅಂದರೆ ಇಟ್ಸ್ ಆಲ್ ಅಬೌಟ್ ಗಾರ್ಡಿಂಗ್ ಯು. ಅಂದರೆ ನೀನು ಹೊಡಿಲೇಬೇಕಾಗಿಲ್ಲ, ನೀನು ಎಲ್ಲಿವರೆಗೂ ನೀನು ಏಟು ಬೀಳ್ದಂಗೆ ಎಲ್ಲ ಏಟುಗಳನ್ನೂ ತಡ್ಕೊಂಡು ಬರ್ತೀಯಲ್ಲ, ಅಲ್ಲಿವರೆಗೂ ನೀನು ಗೇಮಲ್ಲಿ ಇರ್ತೀಯ. ನಾನು ಅದಕ್ಕೆ ಆ ಗ್ಲೌಸ್ನ ಯಾವಾಗಲೂ ಹಂಗೆ ಇಟ್ಕೊಂಡಿರ್ತೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಓದಿದ್ದೆ, ಆತ್ಮರಕ್ಷಣೆಗೆ ಕತ್ತಿ ಅವಶ್ಯಕತೆ ಇಲ್ಲ, ಗುರಾಣಿ ಅಷ್ಟೇ ಸಾಕು ಅಂತ. ಒಂದು ಗುರಾಣಿ ಇಟ್ಕೊಂಡು ಬೀಳೋ ಹೊಡೆತಗಳನ್ನ ತಡ್ಕೊಂಡು ಬರೋವರೆಗೂ ಆ ವಾರ್ಫೀಲ್ಡಲ್ಲಿ ಇದ್ದೇ ಇರ್ತೀವಿ. ಆ್ಯಂಡ್ ಖಂಡಿತ ವಾಪಸ್ಸು ಹೊಡೆಯೋಕ್ಕೆ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಹೊಡೆಯೋಕ್ಕೆ ಅಂದರೆ ಇನ್ನೊಬ್ರಿಗೆ ಹರ್ಟ್ ಮಾಡೋಕ್ಕೆ ಅಂತಲ್ಲ, ಗೆಲ್ಲೋಕ್ಕೆ. ಖಂಡಿತ ಸಿನಿಮಾ ಮಾಡಿದೆ, ರಾಟೆ ಆಯಿತು, ಬಾಕ್ಸರ್ ಆಯಿತು, ಜಸ್ಸಿ ಆಯಿತು, ಬದಮಾಷ್ ಆಯಿತು. ಹಿಂದಿನ ಸಿನಿಮಾ ಮಾಡಿರೋದೆಲ್ಲ ಹಿಟ್ಟು ಡೈರೆಕ್ಟರ್ಗಳದ್ದು. ಇವನ್ ಜೊತೆ ಮಾಡಿದ್ರೆ ಫ್ಲಾಪ್, ಇವನ್ ಜೊತೆ ಮಾಡಿದ್ರೆ ಫ್ಲಾಪ್. ಇವನು ನೋಡೋಕೆ ಜನ ಬರ್ತಾಯಿಲ್ಲ. ಇದು ಒಂದನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ಅಂದರೆ ನನಗದು ನೆನೆಸ್ಕೊಂಡಾಗೆಲ್ಲ ಇವತ್ತಿಗೂ ನನಗೆ ಬೇಜಾರಾಗುತ್ತೆ. ಅಂದರೆ ನನಗೆ ಪದೇ ಪದೇ ನೆನೆಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನನ್ನ ಇಡೀ ಬದುಕಲ್ಲಿ ನಾನು ತುಂಬ ಅದೃಷ್ಟವಂತ. ನಾನು ಸಣ್ಣ ಸಣ್ಣ ನಿರ್ದೇಶಕರಿಂದ ಹಿಡಿದು, ನಾನು ಹೇಳ್ತಿರೋದು ನಮ್ಮ ರಂಗಭೂಮಿಯಿಂದ ಹಿಡಿದು, ಅಥವಾ ಶಾರ್ಟ್ ಫಿಲ್ಮ್ಸ್ ಮಾಡೋದ್ರಿಂದ ಹಿಡಿದು, ನಿರ್ದೇಶಕರಾಗಬೇಕು ಅಂತವರಿಂದ ಹಿಡಿದು, ಇವತ್ತು ರಾಮ್ ಗೋಪಾಲ್ ವರ್ಮವರೆಗೂ ಕೆಲಸ ಮಾಡಿದ್ದೀನಿ, ನಾಗಾಭರಣ ಅವ್ರ ಜೊತೆ ಕೆಲಸ ಮಾಡಿ, ನಾನು ಹೇಳ್ತಿರೋದು ಎಲ್ಲ ಥರದ್ದು ಅನುಭವಗಳು ಸಿಗಬೇಕು ಅಂದರೆ ನಾನು ತುಂಬ ಅದೃಷ್ಟವಂತ. ನಾನು ಯಾವಾಗಲೂ ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಅವನ ಅದೃಷ್ಟ ಸರಿ ಇಲ್ಲ, ಅಥವಾ ಅವನು ಹಾಕ್ಕೊಂಡ್ರೆ ಬರಲ್ಲ, ಹಂಗೆ ವರ್ಕೌಟ್ ಆಗಲ್ಲ. ನೋ, ಹಂಗಲ್ಲ. ಒಂದು ಸಿನಿಮಾ ಹೈಪ್ ತೊಗೊಂಡಾಗ ಫೋನ್ ರಿಂಗ್ ಆಗುತ್ತಲ್ಲ, ಆ ಫೋನು ಎರಡು ಸಿನಿಮಾ ಬಿದ್ದೋದ್ರೆ ಪಟಾರ ಅಂತ ಹಾಗೆ ನಿಂತೋಗ್ಬಿಡುತ್ತೆ. ದಿಸ್ ಇಸ್ ರಿಯಾಲಿಟಿ. ವಾಪಸ್ ಆ ದಿನಗಳು, ಓಕೆ ವಾಪಸ್ ಮತ್ತೆ ಜಿಮ್ ಶುರು ಮಾಡಿದೆ, ಓಕೆ ಏನಾದರೂ ಬರೆಯೋಣ, ನಾವೇ ಮಾಡೋಣ ಅಂಥೇಳಿ ಎಲ್ಲದನ್ನು ನಿಲ್ಲಿಸಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆವಾಗ ಬಂದಿದ್ದೇನೆ ಟಗಡು ಆಫರ್. ಅವ್ರ ಜೊತೆ ಯಾವಾಗಲೂ ಸಿನಿಮಾ ಡಿಸ್ಕಷನ್ನೇ ನಡೀತಾ ಇರೋದು. ಅಂದರೆ ಯೂಶ್ವಲಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆಗ ಒಂದಿನ ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾ, ಸೂರಿ ಸರು ನೆಗೆಟಿವ್ ರೋಲ್ ಮಾಡ್ತೀನೋ? ಹ್ಞೂ ಸರ್ ಮಾಡ್ತೀನಿ ಸರ್. ಯಾವ ಸಿನಿಮಾ? ಹಿಂಗೆ ನನ್ನ ಸಿನಿಮಾದಲ್ಲಿ ಟಗ್ರೂಲಿ. ನಾನು ಇಮಿಡಿಯೇಟಾಗಿ ಅಂದರೆ ನಾನು ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ, ಯಾಕೆಂದರೆ ಎಲ್ಲದೂ ಮಾಡಿಯಾಗಿದೆ, ಯಾವುದೂ ವರ್ಕೌಟ್ ಆಗಿಲ್ಲ. ಆ್ಯಂಡ್ ಸೂರ್ಯ ಅಂತ ನಿರ್ದೇಶಕರು, ಆ್ಯಂಡ್ ಶಿವಣ್ಣನ ಜೊತೆ ನೋಡೋಣ ಮಾಡೋಣ. ಅದಕ್ಕೆ ಕಂಪ್ಲೀಟಾಗಿ ಅಂದರೆ ನಾನು ಹೇಳ್ತಿರೋದು ಅವತ್ತಿನ ಎಲ್ಲ ಅನುಭವಗಳು ಸೇರಿಕೊಂಡು ಒಬ್ಬ ಡಾಲಿ ಆಗ್ತಾನೆ. ಏನಕ್ಕೆ ಅಂದರೆ ಅವನಿಗಾಗಿರೋ ಅವಮಾನ, ಅವನಿಗಾಗಿರೋ ಫ್ರಸ್ಟ್ರೇಷನ್ನು, ಅವನಿಗೆ ಎಲ್ಲರ ಮೇಲಿರೋ ಕೋಪ, ಅದೆಲ್ಲದೂ ಡಾಲಿಯಾಗಿ ಆಚೆ ಬರುತ್ತೆ. ತುಂಬ ಜನ ಕೇಳ್ತಾರೆ ಹೆಂಗೆ ಡಾಲಿಯಾಗಿದ್ದು ಅಂತೆಲ್ಲ. ಅದಿನ್ನೇನು ಇಲ್ಲ, ಅವತ್ತಿನ ಧನಂಜಯನಲ್ಲಿ ಇದ್ದಿತ್ತಲ್ಲ ಒಳಗಡೆ, ಅದೆಲ್ಲದೂ ಆಚೆ ಬಂದು ಡಾಲಿಯಾಗಿ ಧನಂಜಯ ವಾಪಸ್ ಉಳ್ಕೊತಾನೆ. ತಗರು ಮಾಡಬೇಕಾದ್ರೆ ಇನ್ನೂ ನೆನಪಿದೆ, ವೆರಿ ಫಸ್ಟ್ ಡೇ ಆಫ್ ಶೂಟ್ ನಾನು ಒಬ್ಬನ ಸಾಯಿಸಿ ಜಿಪ್ ಓಪನ್ ಮಾಡಿ ಅವನ ಮೇಲೆ ಹುಚ್ಚ ಒಯ್ಯಬೇಕು. ಆಯಿತಾ, ನಾನು ಸಡನ್ನಾಗಿ ಅಯ್ಯೋ ಇದು ಹೆಂಗೆ ಮಾಡೋದು, ಅಪ್ಪ ಅಮ್ಮ ಎಲ್ಲ ನೋಡ್ತಾರಲ್ಲ ಏನಂತಾರೆ ಅಂತ ಎಲ್ಲ.
ಆಮೇಲೆ ಮತ್ತೆ ಸಡನ್ನಾಗಿ ಐ ನಿನ್ನ ಕ್ಯಾರೆಕ್ಟ್ರ್ ಕಣ ಡಾಲಿ ಕಣ ಮಾಡೋ ಯಾಕಂದ್ರೆ ಒಂದು ಕೆಟ್ಟ ಸ್ಮೈಲಲ್ಲಿ ಅದನ್ನು ಮಾಡಿದೆ ಸೂರಿ ಸರು, ಆ ಸ್ಮೈಲ್ ಹಂಗೆ ಕ್ಯಾರಿ ಮಾಡು, ಸಖತ್ತಾಗಿದೆ ಮಾಡ. ಟಗ್ರು ಅನ್ನೋದೊಂದು ಸಿನಿಮಾ ನಾನು ಮಾಡಲಿಲ್ಲ ಅಂತ ಇದ್ದಿದ್ರೆ, ಡಾಲಿ ಅನ್ನೋ ಒಂದು ಪಾತ್ರ ನಾನು ಮಾಡಲಿಲ್ಲ ಅಂತ ಇದ್ದಿದ್ರೆ ಮೋಸ್ಟ್ಲಿ ಇನ್ನೂ ತುಂಬ ಒದ್ದಾಡಬೇಕಾಗಿತ್ತು. ಅಂದರೆ ನಿಮ್ಮನ್ನೆಲ್ಲ ನಾನು ಅಂದರೆ ಒಬ್ಬ ನಟ ಅಂತ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಟಗ್ರು ಎಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ, ಆದರೆ ಎಲ್ಲೋ ಒಂದು ಕಡೆ ಒಂದು ಭಯ ಇತ್ತು. ನಾನು ಇನ್ನೂ ನೆನಪಿದೆ ನಮ್ಮ ಅನಿಲ್ ಮತ್ತು ಉದಯ್ ಒಂದಿನ ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಬಾ ಪಾರ್ಟಿ ಮಾಡೋಣ ಅಂತ ಹೇಳಿ ಕರೆದ್ರು. ಅವ್ರ ಇನ್ಸಿಡೆಂಟ್ ಹಾಕಿನ ಒಂದು 2-3 ಡೇಸ್ ಮುಂಚೆ ನಾನು ಇಲ್ಲ ಇಲ್ಲ ಕೊನೆಯದಾಗಿ ಒಂದು ಎಫರ್ಟ್ ಹಾಕ್ಬಿಡ್ತೀನಿ, ನಾನು ಬರಲ್ಲ ಎಲ್ಗೂ, ಲಾಸ್ಟ್ ಅಟೆಂಪ್ಟು ಇದು ಟ್ರೈ ಮಾಡಿಬಿಡ್ತೀನಿ ನೋಡೋಣ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ನನಗೆ ಅಂತ. ಅವರು ಒಂದು ಮಾತು ಹೇಳಿದ್ರು, ಇಲ್ಲದನು ನಿನ್ನಂಥ ಆ್ಯಕ್ಟ್ರಿಗೆ ನಿನ್ನಷ್ಟು ಒಳ್ಳೆ ಹುಡುಗಂಗೆ ಟಗ್ರೂ ಏನೂ ಆಗಲಿಲ್ಲ ಅಂದರೆ ಆ ದೇವ್ರು ಇಲ್ಲ ಕಣೋ ಅಂತ ಹೇಳ್ಬಿಟ್ಟು ಹೊರಟೋಗಿದ್ರು ಅವರು. ಟಗ್ರು ರಿಲೀಸ್ ಟೈಮು ಬಂತು, ಮಾರ್ನಿಂಗ್ ಶೋ ಫ್ಯಾನ್ ಶೋ ಅಟೆಂಡ್ ಮಾಡಿದ್ವಿ. ನನಗೆ ಅದರ ರಿಸಲ್ಟ್ ನನಗೆ ಗೊತ್ತೂ ಆಗಲಿಲ್ಲ, ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಎಲ್ಲ ನೋಡ್ತಿರೋದು, ಫ್ಯಾನ್ಸ್ ಎಲ್ಲ ಆಚೆ ಬಂದರು, ಚೆನ್ನಾಗಿದೆ ಅಂದರು, ಎಲ್ಲ ಹೊರಟೋದ್ರು. ನಂಗೆ ಏನಾಯಿತು ಗೊತ್ತಾಗ್ತಾಯಿಲ್ಲ. ಈ ಕಡೆ ಗಾಂಧಿನಗರ ನೋಡಿದ್ರೆ ಸಿನಿಮಾ ಏನು ಇಲ್ಲಮ್ಮ, ಅದೇನಮ್ಮ ಅರ್ಥ ಆಗಲ್ಲ, ಅದು ಇದು ಈ ಥರದ ಮಾತುಗಳು ಶುರುವಾಗೋಯಿತು. ಬಟ್ ನಾನು ಇಡೀ ಜೀವನ ಆ್ಯಕ್ಟ್ ಮಾಡಬೇಕು ಅಂತಲೇ ಬಂದಿರೋದು, ಆ್ಯಕ್ಟ್ ಮಾಡ್ತೀನಿ ಅದು ಒಳಗಡೆ ಇತ್ತು, ಬಟ್ ಒಂದು ಕಡೆ ಭಯ, ನಾನೊಬ್ಬ ನಟ ಅಂತ ಪ್ರೂವ್ ಆದರೆ ಸಾಕು, ಪ್ರೂವ್ ಆದರೆ ಸಾಕು ಅಂತ. ಆ್ಯಂಡ್ ಊರ್ವಶಿ ಥಿಯೇಟ್ರದ್ದು ಐ ಸ್ಟಿಲ್ ರಿಮೆಂಬರ್, ನಾನು ವಸಿಷ್ಠನ್ ಕರೆದೆ, ಮಗ ಸಿನಿಮಾ ಮುಗಿಯೋಷ್ಟರಲ್ಲಿ ಹೊರಟುಬಿಡೋಣ ಬಾ ಅಂತ. ವಸಿಷ್ಠನ ಧೈರ್ಯ, ಅವನು ಇಲ್ಲ ಇರು ನೋಡ್ಕೊಂಡು ಹೋಗೋಣ, ಎಲ್ಲ ಏನು ಹೇಳ್ತಾರೆ ಕೇಳ್ಕೊಂಡು ಹೋಗೋಣ ಅಂತ. ಭಯ, ನಾನೇನು ಮಾಡಿದೆ, ಇಲ್ಲ ಮಗ ನಾನು ಹೊರಡ್ತೀನಿ ನೀನು ನೋಡ್ಕೊಂಬಾ ಅಂತ ಹೇಳಿ ಮೀಡಿಯಾದವರು ಇದ್ದರು, ನಾನು ತಪ್ಪಿಸ್ಕೊಂಡು ಕೆಳಗೆ ಬಂದುಬಿಟ್ಟೆ. ಅಷ್ಟರಲ್ಲಿ ಕೆಳಗಡೆ ಒಂದು ಲೋಕಲ್ ಚಾನಲ್, ನಾನು ಅದು ಮರ್ತೀನಿ, ಅವರು ಸರ್ ಒಂದೇ ಒಂಚೂರು ಮಾತಾಡ್ಬಿಟ್ಟು ಹೋಗಿ ಅಂತ ಇಟ್ಕೊಂಡ್ರು. ಆ್ಯಂಡ್ ಅವ್ರ ಜೊತೆ ಮಾತಾಡಿ ನನಗೆ ತಿರುಗೋ ಅಷ್ಟರಲ್ಲಿ ಇಡೀ ಊರ್ವಶಿ ಕಾಂಪೌಂಡು, ಐ ಕ್ಯಾನ್ ನೆವರ್ ಫಾರ್ಗೆಟ್, ನನ್ನ ಜೀವನದ ಅತಿ ದೊಡ್ಡ ಶುಕ್ರವಾರ, ಅಷ್ಟು ವರ್ಷ ನಾನು ಕಾದಿದ್ದು ಶುಕ್ರವಾರ. ಆ ಕ್ರೌಡು ಡಾಲಿ 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 ಅಂತಾರೆ, ಏಯ್ ನೆರೋ ಏಯ್ ಬಿಯರ್ ಬಾಯ್ ಅಂತಾರೆ. ಅಸಲ್ ನನ್ನ ಫ್ರೆಂಡು ಕಾರ್ ತೊಗೊಬಂದ, ಕಾರ್ ಹತ್ತಿ ಎಸ್ ಐ ವಾಸ್ ಸೋ ಹಂಬಲ್ಡ್. ನನಗೆ ಎಷ್ಟು ಖುಷಿ ಎಷ್ಟು ಇದು ಅಂದರೆ ನನಗೆ ಐ ಡಿಂಟ್ ನೋ ಹೌ ಟು ರೆಸ್ಪಾಂಡ್, ಎದ್ದು ಹಿಂಗೆ ಕೈ ಮುಗಿದ್ಬಿಟ್ಟು ಹೊರಟೋಗ್ಬಿಟ್ಟೆ. ಅಂದರೆ ವಿವೇಕಾನಂದರದ್ದೊಂದು ಮಾತಿದೆ, ಪ್ಯೂರಿಟಿ ಪೇಷನ್ಸ್ ಆ್ಯಂಡ್ ಪರ್ಸ್ಫರೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ನಾನು ಡೈರೆಕ್ಟರ್ ಸ್ಪೆಷಲ್ ಆದಮೇಲೆ ಫಸ್ಟು ನನಗೆ ಬೆಸ್ಟ್ ಡೆಬ್ಯೂ ಸೈಮಾ ಅವಾರ್ಡ್ ಬಂದಾಗ ಅವಾರ್ಡ್ ಇಟ್ಕೊಂಡು ಅದೇ ಹೇಳಿದ್ದೆ, ಪ್ಯೂರಿಟಿ ಪೇಷನ್ಸ್ ಆ್ಯಂಡ್ ಪರ್ಸ್ಫರೆನ್ಸ್ ದಟ್ಸ್ ವಾಟ್ ಐ ಬಿಲೀವ್ ಇನ್ ಅಂಡ್ ಇಟ್ ವರ್ಕ್ಸ್ ಅಂತ. ಎಸ್ ಇಟ್ ಟೇಕ್ಸ್ ಟೈಮ್ ಬಟ್ ಇಟ್ ವರ್ಕ್ಸ್. ಆ್ಯಂಡ್ ಶಿವಣ್ಣ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಯಾಕೆಂದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ನನ್ನ ಶಿವಣ್ಣ ಅಂದರೆ ಐ ಆಮ್ ವೆರಿ ಎಮೋಷ್ನಲಿ ಕನೆಕ್ಟೆಡ್ ಟು ಹಿಮ್ ಬಿಕಾಸ್ ಆ್ಯಂಡ್ ಟಗ್ರು ಆದಮೇಲೆ ಎಲ್ಲ ಕಡೆ ರ್ಯಾಲಿಗಳಿಗೂ ಕರ್ಕೊಂಡೋದ್ರು, ಯಾರಾದರೂ ಆರು ಹಾಕಕ್ಕೆ ಬಂದರೆ ನನ್ನ ಸೇರಿಸಿ ಆರು ಹಾಕ್ಕೊಂಡ್ರು, ಹಾಕ್ಸಿದ್ರು. ಟಗ್ರು 100 ಡೇಸ್ ಫಂಕ್ಷನಲ್ಲಿ ಧನಂಜಯ ನನ್ನ ತಮ್ಮ ನಾವು 3 ಜನ ಮಕ್ಕಳಲ್ಲ 4 ಜನ ಅಂತ ಹೇಳಿದ್ರು. ಐ ಡೋಂಟ್ ನೋ ಹೌ ಟು ಕನೆಕ್ಟ್ ದೋಸ್ ಡಾಟ್ಸ್, ಅದೆಲ್ಲದನ್ನು ನಂಗೆ ಹಿಂಗೆ ಕನೆಕ್ಟ್ ಮಾಡೋದು ಗೊತ್ತಾಗಲ್ಲ. ಅವಾಗ ಕನ್ನಡದ ಕೋಟ್ಯಾಧಿಪತಿ ಬರ್ತಾಯಿತ್ತು, ನಾನು ಒಳಗಡೆ ಊಟ ಮಾಡ್ಕೊಂಡು ಬಂದೆ, ಬಂದು ಕೂತ್ಕೊಂಡು ನಾನು ಕೋಟ್ಯಾಧಿಪತಿ ನೋಡ್ತಿದ್ದೆ. ನಮ್ಮ ಅಜ್ಜಿ ಊಟ ಮಾಡ್ಕೊಂಡು ಆಚೆ ಬಂದರು, ಅವತ್ತು ಅಪ್ಪು ಈ ಬೆಳಗಾಂಪೇಟೆ ಹಾಕ್ಕೊಂಡು ಕನ್ನಡದ ಕೋಟ್ಯಾಧಿಪತಿ ನಡೆಸ್ಕೊಡ್ತಾಯಿದ್ರು. ಅಂದರೆ ನಮ್ಮ ಅಜ್ಜಿ ಬಂದು ಇವನು ಇವತ್ತು ಈ ವಯಸ್ಸಲ್ಲಿ ಬಂದುಬಿಟ್ಟಿದ್ದಾನೆ ಅಂದರು. ನಾನು ಅವ್ನು ಯಾರು ಗೊತ್ತೇನಮ್ಮ ಅಂತ ಅಂದೆ. ಗೊತ್ತಾಗ ರಾಜ್ಕುಮಾರನ ಮಗ, ರಾಜ್ಕುಮಾರನ ಮಗ, ನಾನು ಹೋಗಿದ್ನಲ್ಲ ರಾಜ್ಕುಮಾರ್ ಅಂತಕ್ಕೆ ಅಂತ ಅಂದರು ನಮ್ಮ ಅಜ್ಜಿ. ನಾನು ನೀನು ಯಾವಾಗ ಹೋಗಿದ್ದೆ ರಾಜ್ಕುಮಾರ್ ಅಂತಕ್ಕೆ ಅಂತ. ಅವತ್ತು ಹೋಗಿದ್ನಲ್ಲ ಬೆಂಗಳೂರಿಗೆ ಬಂದಿದ್ನಲ್ಲ ಅವ್ನು ಚಂದ್ರ, ಅಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಕರ್ಕೊ ಹೋಗಿದ್ದ. ಆ ಕೃಷ್ಣನ ದೇವಸ್ಥಾನ ಆದಮೇಲೆ ಅಲ್ಲೇ ರಾಜ್ಕುಮಾರನ ಸಮಾಧಿ ಅಲ್ವಾ, ಆ ಮಾರನೇ ದಿನಕ್ಕೆ ಅವ್ರದ್ದು ಅವ್ವ ಮಕ್ಕಳದು ಪೂಜೆ ಇತ್ತು, ಯಾರನ್ನೂ ಬಿಡ್ತಿರಲಿಲ್ಲ ಅವ್ರ ಒಳಿಕೆ. ಚಂದ್ರ ಅಂದರೆ ನಮ್ಮ ಬಾವ, ಅವ್ನು ಚಂದ್ರ ಅಲ್ಲಿದ್ದು ಪೊಲೀಸ್ನವ್ರು, ನೀವು ಅಜ್ಜಿ ಊರಿಂದ ಬಂದಿತ್ತೆ ಮತ್ತೆ ಬರುತ್ತೆ ಅಲ್ವೋ ಗೊತ್ತಿಲ್ಲ, ಒಂದು ಸರಿ ಬಿಟ್ಬಿಡಿಂದ ಹೋಗ್ಬಿಟ್ಟು ಊದ್ಗಡ್ಡಿ ಬೆಳಗಿ ಅಡ್ಬಿದ್ದು ನಿನ್ನ ಮಕ್ಕಳ ಥರನೇ ನನ್ನ ಮಗನೂ ಬಂದಿದ್ದಾನೆ ಕಾಪಾಡ್ಕೊ ಅಂತ ಹೇಳಿ ಬಂದೆ ಅಂತ. ಅಂದರೆ ಆ ಕನೆಕ್ಷನ್ ಇದೆಯಲ್ಲ, ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ನಮ್ಮ ಅಜ್ಜಿಗೆ ದೇವರಾಗ್ತಾನಲ್ಲ, ನನಗೆ ಗೊತ್ತಿಲ್ಲದಲೇ ನಮ್ಮ ಅಜ್ಜಿ ಎಲ್ಲ ಹೋಗಿ ರಾಜ್ಕುಮಾರ್ಗೆ ಅವತ್ತು ಯಾರನ್ನೂ ಒಳಗೆ ಬಿಡ್ತಿರಲ್ಲ, ಇವಳು ಹೋಗಿ ಪೂಜೆ ಮಾಡಿ ನಿನ್ನ ಮಕ್ಳ ಥರನೇ ನನ್ನ ಮಗನ ಕಾಪಾಡ್ಕೊ ಅಂತ ಹೇಳೋದಿದೆಯಲ್ಲ, ದಟ್ ವಾಸ್. ಅದಕ್ಕೆ ನಾನಾಗಲೇ ಹೇಳಿದ್ದು ಟಗ್ರು ಮೋಸ್ಟ್ಲಿ ಅವಳು ನಮ್ಮ ಅಜ್ಜಿಯ ಪ್ರೇಯರು, ಅಣ್ಣವ್ರ ಮೂಲಕ ಅಣ್ಣವ್ರ ಆಶೀರ್ವಾದ, ಶಿವರಾಜ್ಕುಮಾರ್ ಮೂಲಕ, ಅದು ಹೆಂಗೋ ಸೂರಿ ಶ್ರೀಕಾಂತ್ ಎಲ್ಲ ಎಲ್ಲ ಸೇರ್ಕೊಂಡು ಆಗಿ ಒಂದು ಡಾಲಿ ಆಚೆ ಬಂದ್ಬಿಟ್ಟು ಇನ್ನೂ ಬದುಕಿದ್ದಾನೆ.
ಟಗರು ಆದಮೇಲೆ ಇನ್ನೊಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ರಾಮ್ ಗೋಪಾಲ್ ವರ್ಮ ಅವರು. ಆ ಮನುಷ್ಯ ಟಗರು ನೋಡಿ ನನ್ನನ್ನು ಕರೆದು ಒಂದು ಸಿನಿಮಾ ಮಾಡಿಸಿದ್ರು. ವಾಟ್ ಎವರ್ ದ ರಿಸಲ್ಟ್ ಆಫ್ ದ ಸಿನಿಮಾ, ಇಟ್ ವಾಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ತುಂಬ ಜನ ದೊಡ್ಡವ್ರ ಜೊತೆ, ಯಾರ್ಯಾರ ಜೊತೆ ಕೆಲಸ ಮಾಡಿದೆ, ಅವ್ರ ಜೊತೆ ಏನೇನು ಮಾಡಬಾರ್ದು ಅಂತಲೂ ಕಲ್ತಿದ್ದೀನಿ. ಯಾಕೆಂದರೆ ಇವರೆಲ್ಲ ಎಲ್ಲಿ ದಾರಿ ತಪ್ಪಿದ್ರು, ನಾವೇನು ಮಾಡಬಾರ್ದು ಅನ್ನೋದನ್ನು ತುಂಬ ಕಲ್ತಿದ್ದೀನಿ. ಅಂದರೆ ಟಗರು ಇನ್ನೊಂದಿಷ್ಟು ಬಾಗಿಲುಗಳನ್ನ ನನಗೆ ತುಂಬ ಚೆನ್ನಾಗಿ ಓಪನ್ ಮಾಡಿಕೊಡ್ತು. ತುಂಬ ಒಳ್ಳೆಯ ಜರ್ನಿ, ತುಂಬ ಜನ ಬಂದು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್. ಆ್ಯಂಡ್ ಮುಗ್ಸೋಕ್ಕಿಂತ ಮುಂಚೆ ಫಸ್ಟ್ ಡೈರಿ ತೊಗೊಂಡು ನಾನೇನೋ ಬರೀಬೇಕು ಅಂತ ಶುರು ಮಾಡಿದಾಗ ನನ್ನ ಇಂಜಿನಿಯರಿಂಗಲ್ಲಿ ಮೈಟ್ ಬಿ 2003 ನನ್ನ ಫಸ್ಟ್ ಪೇಜಲ್ಲಿ ಬರೆದಿದ್ದು ನಾನು, ಚೆಲುವ ಕನ್ನಡಿಗರು ಉಸಿರಲ್ಲಿ ಹಾಡಾಗಿ ಬಾಳುವ ತವಕ, ಕಾಯುವೆನು ಎಂದಾದರೂ ಒಂದು ದಿನ ನನ್ನ ಸ್ವರಗಳಿಗೆ ರಾಗ ಸಿಗುವ ತನಕ, ಸ್ವರಗಳಿಗೆ ರಾಗ ಸಿಗುವ ತನಕ. ಇವತ್ತು ಅದು ಒಂದು ಮಟ್ಟಕ್ಕೆ ಸಿಕ್ಕಿದೆ, ಅದನ್ನು ಹಂಗೆ ಉಳಿಸ್ಕೊಂಡು ಅದನ್ನು ಇನ್ನೂ ಹೆಚ್ಚೆಚ್ಚು ಗಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. January 2010 ನಾನು ಬ್ಯಾಂಗ್ಳೂರಿಗೆ ಬಂದಿತ್ತು, ಇವಾಗ January 2020, 10 ವರ್ಷಗಳು. 10 ವರ್ಷಗಳನ್ನ ಸುಮ್ಮನೆ ಒಂದು ಸರಿ ಹಿಂದೆ ತಿರುಗಿ ನೋಡಿದ್ರೆ ಇಟ್ ವಾಸ್ ಎ ವೆರಿ ಗುಡ್ ಜರ್ನಿ. ಅದರಲ್ಲಿ ಕಷ್ಟಗಳಿದೆ, ನೋವಿದೆ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಒಳ್ಳೆ ಮೆಮೊರೀಸ್ ಇದೆ. ತುಂಬ ಜನ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2020 ತುಂಬ ಅದ್ಭುತವಾಗಿರಲಿ, ಹಾಗೆ ನನಗೂ ಅರಸಿ ನನ್ನ 2020 ಕೂಡ ಅದ್ಭುತವಾಗಿರಲಿ. ತುಂಬ ಒಳ್ಳೊಳ್ಳೆ ಪಾತ್ರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೀವು ಯಾವುದೇ ಸಿನಿಮಾ ನೋಡೋಕ್ಕೋದ್ರೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲ್ಮ್ಸ್ ಆಫ್ 2020 ನಾನು ಇರ್ತೀನಿ. ಅಟ್ ದ ಸೇಮ್ ಟೈಮ್ ನಿರ್ಮಾಪಕ ಆಗಿ ಕೂಡ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ.